ವಲಸಿಗ ಶಾಸಕರನ್ನ ವೇಷಗೆ ಹೋಲಿಸಿದ ಬಿಕೆ ಹರಿಪ್ರಸಾದ್ ವಿರುದ್ಧ ಎಂಎಲ್ಸಿ ಹೇಮಲತಾ ನಾಯಕ್ ವಾಗ್ದಾಳಿ ನಡೆಸಿದ್ದಾರೆ। ಹರಿಪ್ರಸಾದ್ ಬಾಯಿಯನ್ನ ಗಟಾರಕ್ಕೆ ಹೋಲಿಸಿದ ಹೇಮಲತಾ ಪಕ್ಷ ಬಿಟ್ಟು ಬಂದವರನ್ನ ವೇಷಗೆ ಯಾಕೆ ಹೋಲಿಸುತ್ತಾರೆ? ಮಹಿಳೆ ಪರಿಸ್ಥಿತಿಗೆ ಅನುಗುಣವಾಗಿ ವೇಷ ಆಗಿರ್ತಾರೆ। ವೇಷಗೂ ಒಂದು ಆತ್ಮ ಗೌರವ ಇದೆ, ಕೀಳಾಗಿ ಕಾಣಬೇಡಿ ಅಂತ ಹೇಮಲತಾ ವಾಗ್ದಾಳಿ ನಡೆಸಿದ್ದಾರೆ। ನೋಡ್ರಿ, ಅವರು ಒಂದು ಸ್ಥಾನ ಮನ ಹಾಕಿಕೊಂಡು ಮಾತಾಡ ಪ್ರತಿಯೊಂದು ಮಹಿಳೆಗೆ ಒಂದು ಒಬ್ಬ ವ್ಯಕ್ತಿಗಳು ಒಂದು ಪಕ್ಷ ಬಿಟ್ಟು ಬಂದು ಅವರು ಆಯ್ಕೆಯಾಗಿ ಹೇಳಿದ್ರಲ್ಲ, ಅದನ್ನ ಮಹಿಳೆಯರ ವೇಷಿಗಂತನೇ ಯಾಕೆ ಹೊರಿಸ್ತಾರೆ? ಮಹಿಳೆ ತನ್ನ ಪರಿಸ್ಥಿತಿಗೆ ಅನುಗುಣವಾಗಿ ಆಕೆ ವೇಷ ಆಗಿರ್ತಾಳ ಅನ್ನೋದ್ರ ಬಗ್ಗೆ ಅಷ್ಟು ಅರಿವಿರೋರು ಒಬ್ಬ ಮಹಿಳೆ ಅಂದ್ರೆ ಅಷ್ಟೊಂದು ಇವ್ರಿಗೆ ಕೇವಲನ ಇವರು ಬಂದಿರತಕ್ಕಂತದ್ದು ಯಾವ ಯಾವುದೇ ಮಾತಾಡಬೇಕಾದ್ರೆ ಯಾವ ಶಬ್ದಗಳು ಸಿಗೋದಿಲ್ಲ। ಮಹಿಳೆಯನ್ನೇ ಯಾಕೆ ಬಳಸ್ಕೊಂತಾರೆ ಅವರು? ಮಹಿಳೆಯರಂದ್ರೆ ಅಷ್ಟೊಂದು ಜೀವನ ಅವ್ರ ಬಗ್ಗೆ ಒಬ್ಬ ವೇಷಗೂ ಆಕೆಗೆ ಆತ್ಮಗೌರವ ಇರ್ತದೆ, ಆಕೆಗೆ ಆದಂಥ ಸಮಸ್ಯೆಗಳು ಇರ್ತವೆ, ಆಕೆ ಒಂದಲ್ಲ ಒಂದು ಒತ್ತಡಕ್ಕೆ ಆಗಿರ್ತಾಳೆ, ಅದನ್ನೇ ಯಾಕೆ ಬಳಸ್ತಾರೆ? ಬೇರೆ ಶಬ್ದಗಳೆಲ್ಲ ಒತ್ತಿ ಹೆಣ್ಮಕ್ಳ ಬಗ್ಗೆನೇ ಮಾತಾಡಿಕೊಂಡು ಹೆಣ್ಮಕ್ಳಿಗೇನೋ ಹೋಲಿಕೆ ಮಾಡಿ ಮಾತಾಡ್ತಕ್ಕಂಥದ್ದನ್ನು ಇದನ್ನು ನಿಜವಾಗ್ಲು ಕಂಡಿಸ್ತೀನಿ। ಅವರು ನಿಜವಾಗ್ಲೂ ಅವ್ರಿಗೆ ಕ್ರಮಶಿಕ್ಷಣ ಇಲ್ಲ, ಯಾಕಂದರೆ ಅವ್ರ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ನನಗಣ್ಣ ಅವ್ರ ನಿಸ ಅವ್ರ ಧರ್ಮ ಪತ್ನಿ ನಿಮ್ಮ ಯಜಮಾನರು ಹೆಣ್ಣಿಗೆ ಯಾಕೆ ಈ ರೀತಿ ಮಾತಾಡ್ತಾರೆ ಅನ್ನೋದು ಅಕ್ಕಿನ ಅರ್ಥ ಮಾಡ್ತಾರೆ। ಮಹಿಳೆ ತನ್ನ ಪರಿಸ್ಥಿತಿಗೆ ಅನುಗುಣವಾಗಿ ಆಕೆ ವೇಷ ಆಗಿರ್ತಾಳೆ ಅನ್ನೋದ್ರ ಬಗ್ಗೆ ಅಷ್ಟು ಅರಿವಿರೋರು ಒಬ್ಬ ಮಹಿಳೆ ಅಂದರೆ ಅಷ್ಟೊಂದು ಇವ್ರಿಗೆ ಕೇವಲನ ಇವರು ಬಂದಿರತಕ್ಕಂಥದ್ದು ಯಾವ ಯಾವುದೇ ಮಾತಾಡ್ಬೇಕಾದ್ರೆ ಯಾವ ಶಬ್ದಗಳು ಸಿಗೋದಿಲ್ಲ। ಮಹಿಳೆಯನ್ನೇ ಯಾಕೆ ಬಳಸ್ಕೊಂತಾರೆ ಅವರು? ಮಹಿಳೆಯರಂದ್ರೆ ಅಷ್ಟೊಂದು ಜೀವನ ಅವ್ರ ಬಗ್ಗೆ ಒಬ್ಬ ವೇಷಗೂ ಆಕೆಗೆ ಆತ್ಮಗೌರವ ಇರ್ತದೆ, ಆಕೆಗೆ ಆದಂಥ ಸಮಸ್ಯೆಗಳು ಇರ್ತವೆ, ಆಕೆ ಒಂದಲ್ಲ ಒಂದು ಒತ್ತಡಕ್ಕೆ ಆಗಿರ್ತಾಳೆ, ಅದನ್ನೇ ಯಾಕೆ ಬಳಸ್ತಾರೆ? ಬೇರೆ ಶಬ್ದಗಳೆಲ್ಲ ಒತ್ತಿ ಹೆಣ್ಮಕ್ಳ ಬಗ್ಗೆನೇ ಮಾತಾಡಿಕೊಂಡು ಹೆಣ್ಮಕ್ಳಿಗೇನೋ ಹೋಲಿಕೆ ಮಾಡಿ ಮಾತಾಡ್ತಕ್ಕಂಥದ್ದನ್ನು ಇದನ್ನು ನಿಜವಾಗ್ಲು ಕಂಡಿಸ್ತೀನಿ। ಅವರು ನಿಜವಾಗ್ಲೂ ಅವ್ರಿಗೆ ಕ್ರಮಶಿಕ್ಷಣ ಇಲ್ಲ, ಯಾಕಂದರೆ ಅವ್ರ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ನನಗಣ್ಣ ಅವ್ರ ನಿಸ ಅವ್ರ ಧರ್ಮ ಪತ್ನಿ ನಿಮ್ಮ ಯಜಮಾನರು ಹೆಣ್ಣಿಗೆ ಯಾಕೆ ಈ ರೀತಿ ಮಾತಾಡ್ತಾರೆ ಅನ್ನೋದು ಅಕ್ಕಿನ ಅರ್ಥ ಮಾಡ್ತಾರೆ। ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।